ರಾಯಬಾಗ್ ತಾಲೂಕಾ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪೌರ ಕಾರ್ಮಿಕ ದೊಡ್ಡ ಕುಲಾಯಪ್ಪ ಬಳ್ಳಾರಿ ನಿವೃತ್ತಿ ಹೊಂದಿದ ಪ್ರಯುಕ್ತ ಅವರ ಸತ್ಕಾರ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಸತ್ಕಾರ ಸಮಾರಂಭದಲ್ಲಿ ತಾಲೂಕಾ ದಂಡಾಧಿಕಾರಿ ಚಂದ್ರಕಾಂತ್ ಭಜಂತ್ರಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಸ್ಆರ್ ಮಾಂಗ್, ಕಿರಿಯ ಅಭಿಯಂತರ ಎಸ್ಆರ್ ಚೌಗ್ಲಾ, ಕಂದಾಯ ನಿರೀಕ್ಷಕ ವಿಆರ್ ಬಳ್ಳಾರಿ, ವಸೂಲಿ ಸಹಾಯಕ ವಿಆರ್ ಚಲವಾದಿ, ಆನಂದ್ ಬೆಳವಿ, ಕಂಪ್ಯೂಟರ್ ಆಪರೇಟರ್ ಬಾಹುಬಲಿ ಬಿಲೋಡಿ, ಮಹೇಶ್, ಅಕೌಂಟೆಂಟ್ ನಾಸೀರ್ ಜಹಾಂಗೀರ್ದಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಸಮಾಜಕ್ಕೆ ಸೇವೆಗಾಗಿ ಸರ್ಕಾರ ನಡೆಸಿದಾಗ ಸಾಮಾಜಿಕವಾಗಿ ಅಭಿವೃದ್ಧಿಪಡಿಸತಕ್ಕಂಥ ನಿಟ್ಟಿನಲ್ಲಿ ವಾದಕ್ಕಿಳಿಬೇಡ್ರಿ. ನನ್ನ ಬಂಧುಗಳಿದ್ದಂಗಂದ್ರೆ ನೀವು ನಾವೇನು ಹೇಳ್ತೀನಿ, ಸರ್ಕಾರಿ ನೌಕರಿ ಯಾರು ಸೇರ್ತಾರೋ ಅವ್ರು ಎಂದೂ ವಾದಕ್ಕಿಳಿಬಾರ್ದು. ಆಯ್ ಸ್ವಾಮಿ, ನೀವು ಹೇಳಿದ ಕೆಲಸವನ್ನು ಶಿರಸಾವಹಿಸಿ ಮಾಡ್ತೀವಿ ಅಂದ್ರೆ ಅಲ್ಲಿ ಜಗಳ ಬರೋದಿಲ್ಲ. ಎಲ್ಲಿ ವಾದಕ್ಕಿಳಿತೀವೋ ಎಲ್ಲರೂ. ಅದರ ಜೊತೆಗೆ ಕೊರೋನಾ ವೈರಸ್ದಿಂದ ಕೂಡ ನೀವು ದೂರ ಇರಬೇಕು, ಅದನ್ನು ನಿಮ್ಗೆ ಹೇಳ್ತೀವಿ, ನಾವು ಸಲಹೆಯನ್ನು ಕೊಡ್ತಾ ಇರ್ತೀವಿ. ಯಾಕಂದ್ರೆ ನಾವು ಯಾರಿಗಾಗಿ ಒಂದು ತ್ಯಾಗ ಮಾಡಕ್ಕೆ ಹೋಗಿ ಇನ್ನೊಂದು ಅಡ್ಡಿಸ್ಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ರಂತ ಎಲ್ಲಿಯೂ ಕೂಡ ನಾವು ಯಾವ ಅಧಿಕಾರಿಗಳು ಕೂಡ ಇನ್ನೂ ತನಕ ನಾವು ಕೇಳಿಲ್ಲ. ಮೊದಲು ನಿಮ್ಮ ಸಂರಕ್ಷಣೆ, ನೀವು ಸುರಕ್ಷಿತವಾಗಿದ್ದರೆ, ನೀವು ಸದೃಢವಾಗಿದ್ದರೆ ನಿಮ್ಮ ಕೆಲಸಗಳನ್ನು ನೀವು ಮಾಡ್ತೀರಿ. ನಮ್ಮ ತಾಯಿ ಸಮಾಜದವರು ನೀವೆಲ್ಲರೂ ಕೂಡ, ನೀವು ಕೂಡ ಏನಂದ್ರೆ ನಿಮ್ಮ ಸಂರಕ್ಷಣೆ ಮಾಡಿಕೊಂಡು ಸಮಾಜದವರ ಸೇವೆಯನ್ನು ಮಾಡ್ರಿ. ನಿಮಗೆ ದೇವರು ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಡಲಿ. ನೋಡ್ರಿ, ಸರ್ಕಾರಿ ನೌಕರಿ ಸೇರಿದ್ಮೇಲೆ ನಾವು ಪೆನ್ಷನ್ ತಗೋತೀವಿಲ್ಲ ಅನ್ನೋದು ಒಂದ್ಸಲ ಗ್ಯಾರಂಟಿ ಇರಂಗಿಲ್ಲ. ಅಷ್ಟು ನಮ್ಗೆ ಒತ್ತಡಗಳು ಬರ್ತವೆ. ನಾನು ಅಧಿಕಾರಿ ಆಗಿದ್ದೀನಿ ತಾಲೂಕಿಂದ, ನನಗಿರ್ತಕ್ಕಂಥ ಒತ್ತಡಗಳು ಒಂದಲ್ಲ ನೂರಲ್ಲ ಸೇರ್ ತಹಸೀಲ್ದಾರ್ ಸಾಹೇಬ್ರದ ಪಾತೀವಿ ಕೆಟ್ಟ ನೆಗ್ದು ಮುಳ್ಳು ಮುಳ್ಳದವ್ರ ಕೆಳಗೆ ಭಾಳ ಕೆಟ್ಟ ಚೂಸ್ತವ್ರು ಅವೆಲ್ಲ. ಯಾಕಂದ್ರೆ ಆದರೂ ನಾವು ಸಹಿಸ್ಕೊಂಡು ಕೂತ್ಕೊಂಡಿರ್ತೀವಿ. ತಹಸೀಲ್ದಾರ್ ಕುರ್ಚಿ ಆಗಲಿ, ಪಿ ಒ ಕುರ್ಚಿ ಆಗಲಿ, ಸಾಹೇಬ್ರ ಕುರ್ಚಿ ಆಗಲಿ, ಇವು ಹೂವಿನ ಕುರ್ಚಿಗಳಲ್ಲ, ಇವು ನೆಗ್ಗಿನ ಮುಳ್ಳಿನ ಕುರ್ಚಿಗಳು. ಆದರೂ ಗಟ್ಟಿಯಾಗಿ ಕೂತ್ಬಿಟ್ಟಿರ್ತೀವಿ ನಾವು. ಸ್ವಚ್ಛಲ್ಲ ಸ್ವಚ್ಛತಾವು ಅಂತಾರಾಗ ನೀವು ಬಂದ್ರೆ ನಿಮ್ಗೆ ಪಯಣ ಮಾಡ್ತೀವಿ, ಲೇಟಾಗಿ ಬಂದ್ ಮಾಡ್ತೀವಿ. ಆದ್ರೆ ಸಾಹೇಬ್ ಕೆಟ್ಟ ಪಾಲ್ಬಾರ್ದಾಗ ಪೌರ ಕಾರ್ಮಿಕ ಇಲ್ಲದ ಊರು ರೋಗ ರುಚಿಗಳ ತೊಗೊಳ್ಳೋದು ಅಂತ ಹೇಳ್ತಾರೆ. ಯಾಕಂದ್ರೆ ಪೌರ ಕಾರ್ಮಿಕ ದುಡಿಯೋದು ಯಾರ ಸಲುವಾಗಿದೆ, ತನ್ನ ಮನೆ ಸಲುವಾಗಿ ಬಿಡ್ತಿರ್ತಾನೆ. ಆದರೂ ಕೂಡ ಅವನಲ್ಲಿ ಏನಂತೆ, ನಾನು ದುಡಿಬೇಕು, ಸರ್ಕಾರಿ ಸೇವೆ ಮಾಡಬೇಕು, ನಾನು ಜನಗಳಿಗೆ ರೋಗ ಬರಬಾರ್ದನ್ನ ನೋಡ್ಕೋಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಹೊರತು ಅವ್ನು ಸ್ವಂತ ನಾನು ಹೇಗಿದ್ದೀನಿ, ನಾನು ಕೈ ತೊಳ್ಕೊತೇನೆ ಇಲ್ಲ, ನಾನು ಕರ್ಗನ್ನ ಹಾಕುತ್ತೇನೆ ಇಲ್ಲ, ಯಾವ ರೀತಿಯ ನಾನು ಇರ್ತಾನೆ ಅಂತ ವಿಚಾರ ಮಾಡಬೇಕು. ಯಾರ ಸಲುವಾಗಿ ಬರ್ತಾರೆ, ಸಮಾಜ ಸಲುವಾಗಿ ಒಬ್ಬ ಸಾರ್ವಜನಿಕ ಸಲುವಾಗಿ ಮಾಡ್ತಾರೆ ಪೌರ ಕಾರ್ಮಿಕ. ಪೌರ ಕಾರ್ಮಿಕ ಯಾವತ್ತೂ ದುಡಿಯೋದು ಸಮಾಜಕ್ಕಾಗಿ. ಅವರು ಮಾಡಿದ ಕೆಲಸವನ್ನು ಯಾವುದೇ ಅಧಿಕಾರಿ ಮಾಡೋಕ್ಕಾಗುತ್ತಾ? ಈಗ ನಾನು ಮಾಡೋಕ್ಕಾಗಲ್ಲ, ಯಾವುದೇ ಅಧಿಕಾರ ಮಾಡೋಕ್ಕಾಗಲ್ಲ. ಪೌರ ಕಾರ್ಮಿಕ ಕೆಲಸ ಪೌರ ಕಾರ್ಮಿಕನೇ ಮಾಡಬೇಕು ಇಷ್ಟೇ. ಅದು ಅದರ ಸಲುವಾಗಿ ಇವತ್ತು ನಾನು ಪೌರ ಕಾರ್ಮಿಕ ಅನ್ನೋದಕ್ಕಿಂತ ನಮ್ಮ ದೊಡ್ಡಪ್ಪರಾದಂಥ ದೊಡ್ಡಕುಲಾಯಪ್ಪ ಅನ್ನುವಂಥ ಬಲ್ಲಾರವರಿಗೆ ನಮ್ಮ ವತಿಯಿಂದ ನಮಸ್ಕಾರ ಹೇಳ್ತಾ ಅವರು ನಿರ್ವಹಿಸಿದ್ದಕ್ಕೆ ಮತ್ತಿಂದ ಮತ ಕೇಳ್ತೇವೆ. ಅವರ ಈ ಒಂದು ಸರ್ಕಾರಿ ಸೇವೆ ಕಳೆದ 60 ವರ್ಷಗಳಿಂದ ಏನು ಅವರು ಅವಿರತವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅವರ ಜೊತೆ ಜೊತೆಗೆ ತಮ್ಮ ಸಹ ಉದ್ಯೋಗಿಗಳ ಜೊತೆಗೆ ಆಮೇಲೆ ತಮ್ಮ ಮೇಲಾಧಿಕಾರಿಗಳ ಜೊತೆಗೆ ಗೌರವಯುತವಾಗಿ ಇವತ್ತು ನಿವೃತ್ತಿ ಹೊಂದ್ತಾ ಇದ್ದಾರೆ ಅಂತಂದರೆ ಅವರ ಒಂದು ಎಫರ್ಟ್ಸ್ ಪ್ರಯತ್ನದಲ್ಲಿ ಇದಕ್ಕೆ ಸಾಕ್ಷಿ ಅಂತ ಹೇಳೋದಕ್ಕೆ ನಾನು ಇಷ್ಟ. ಈ ಸಂದರ್ಭದಲ್ಲಿ ನೀವೆಲ್ಲರೂ ಇವತ್ತು ಹಸನ್ಮುಖರಾಗಿ ನಾವು ನೀವನ್ನದೆ ಎಲ್ಲರೂ ಸೇರಿ ಅವರನ್ನು ಹಿರಿಯರನ್ನಾಗಿ ಪರಿಗಣಿಸಿ ನಿಮ್ಮಲ್ಲೊಬ್ಬ ಮುಖ್ಯಸ್ಥರನ್ನಾಗಿ ಅವರನ್ನು ಇವತ್ತು ಮಧ್ಯದಲ್ಲಿ ಚೇರಿಟ್ಟು ಅವರಿಗೆ ಸತ್ಕಾರ ಮಾಡಿ ಅವರಿಗೆ ನಮಸ್ಕರಿಸಿದವರು ಧನ್ಯ ನಮ್ಮ ನಿಮ್ಮೆಲ್ಲರಿಗೂ ಸಲ್ಲುತ್ತಿರುವಂಥ ನಾನು ಭಾವಿಸ್ತೇನೆ. ಮುಖ್ಯವಾಗಿ ಈಗಾಗಲೇ ನಮ್ಮ ಶಿಕ್ಷಣ ಕ್ಷೇತ್ರಾಧಿಕಾರಿಗಳಾದಂಥ ಭಜಂತ್ರಿ ಸಾಹೇಬರು ನಿಮಗೆ ಸಾಕಷ್ಟು ಒಂದು ಉಪದೇಶಗಳನ್ನು ಮಾಡಿದರು. ಸರ್ಕಾರಿ ನೌಕರನ ಅಥವಾ ಅಧಿಕಾರಿಯ ಜೀವನ ಯಾವ ರೀತಿಯೇ ಇರುತ್ತೆ ಅನ್ನೋದನ್ನು ಕೂಡ ಅವರು ಭಾಳ ಶಾರ್ಟಾಗಿ ಸ್ವೀಟಾಗಿ ಹೇಳಿದರು. ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಆ ಆಸೆಗಳನ್ನು ಆ ಕಾಮನೆಗಳನ್ನು ಈಡೇರಿಸ್ಕೊಳ್ಳೋದು ಕೂಡ ತಪ್ಪೇನಲ್ಲ.
ಮೊದಲು ನಾವು ನಮ್ಮ ಕುಟುಂಬಕ್ಕೆ ಋಣಿಯಾಗಿದ್ದೇವೆ.